Joe, Chris, where is Mama? Down. Okay. Downstairs. Joe? Yeah? Where are you, Joe? Huduktaidini, I'm searching for you. Where is my wife? Hendati? Illidia? Illi, Adige Mane. What are you doing? En Martidia? Oi! Eno? You missed me 6 days, Alva? Yeah, 6 days, Big Boss intlo unna, no? Avadu. Okay, so, Adige duty Akul Balaji. ಯಾಕೆ ಪಾಪ ನೀವೇ ತಯಾರಿದ್ದೀರಿ ನೋ ಇಟ್ಸ್ ಮೈ ಜಾಬ್ ಇವತ್ತು ನಿನಗೋಸ್ಕರ ಫ್ಯಾಂಟಾಸ್ಟಿಕ್ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಓಕೆ ಆ ಏಪ್ರನ್ ವಾಪಸ್ ನಿಜವಾಗ್ಲೂನಾ 25 ಮಿನಿಟ್ಸ್ ಅಲ್ಲಿ ನಿನ್ ಮುಂದೆ ಒಂದು ಫ್ಯಾಂಟಾಸ್ಟಿಕ್ ಪನ್ನೀರ್ ಬಿರಿಯಾನಿ ರೆಡಿ ಆಗಿರುತ್ತೆ ಥ್ಯಾಂಕ್ ಯು ಓಕೆ Give me the apron. Okay. Okay, friends. Ivattu nanu paneer biryani martta idini. Very, very easy, simple, and tasty. Okay? So, ready manara? Ella ready agidira? Okay, friends. Bekagiru samagrigalu kavalsina padarthamlu. Basmati rice, 1 1/2 cup. Allam belluli paste. Masala bekagiruvanta masala muggu, marathi muggu. ಮತ್ತೆ ಗರಂ ಮಸಾಲ ಪೌಡರ್ ಕೊರಿಯಾಂಡರ್ ಪೌಡರ್ ನೋ ಕಾರಂ ಓನ್ಲಿ ಸಾಲ್ಟ್ ಟೊಮೆಟೊ ಕಟ್ ಆನಿಯನ್ ಪನ್ನೀರ್ ಕ್ಯಾಶ್ಯೂ ನಟ್ಸ್ ಗೋಡಂಬಿ ಮೆಣಸಿನಕಾಯಿ ಪಚ್ಚಿಮಿರಪಕಾಯಲು ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಶಾಜೀರ ಯಾಕಂದರೆ ಶಾಜೀರ ಗಿವ್ಸ್ ಅ ನೈಸ್ ಫ್ಲೇವರ್ ಆ್ಯಂಡ್ ನಾಟ್ ಟು ಮಿಸ್ ಕರ್ಡ್ಸ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ತುಪ್ಪ ವಿತ್ ಘೀ ಘೀ ಆ್ಯಂಡ್ ಆಯಿಲ್ ಟುಗೆದರ್ ಓಕೆ ಲೆಟ್ಸ್ ಸ್ಟಾರ್ಟ್ ದ ಪ್ರಿಪ್ರೇಷನ್ ಫಸ್ಟ್ ಪುಟ್ ದ ಪ್ಯಾನ್ ಆನ್ ಮಾಡ್ಕೊಳ್ಳಿ ಹೆಂಗೆ ಅವ್ರು ತಿಳಿಸ್ಕೋದು ಮೇಕು ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ವೆರಿ ಇಂಟ್ರೆಸ್ಟಿಂಗ್ ಪನ್ನೀರ್ ಬಿರಿಯಾನಿ ಮೀ ಮುಂದು ಇನ್ 30 ಮಿನಿಟ್ಸ್ 30 ಮಿನಿಟ್ಸ್ಲೋ ಪನ್ನೀರ್ ಬಿರಿಯಾನಿ ರೆಡಿ ಉಂಟು Krish and Joe, table ready marko. Table ready just kondi. Paneer biryani is coming on the table. Okay? Good luck. Yes. Okay? Okay, friends, let's start the cooking. First on the pan koli, or pan bit koni. Some oil. Not too much, little oil. Ghee, tuppa. ಬಿರಿಯಾನಿ ಎಲೆ ಓಕೆ ಚಿಕ್ಕೆ ಓಕೆ ಲವಂಗ ಸ್ಟಾರ್ ಮಸಾಲ ತರದ್ದು ಮರಾಠಿ ಮೊಗ್ಗು This is more of a North Indian preparation. That is a fry agarose. Angangi agarose. This is like that only. Tastes good. Fry agarose. Onion. ಎಟ್ ಆನಿಯನ್ ಬಾ ಫ್ರೈ ಜೇಡನ್ ಇಲ್ಲಿ ಬಿಟ್ಟಾಗ ಮಾತ್ರ ಸೊ ಆನಿಯನ್ ಅಷ್ಟು ಫ್ರೈ ಆದರೆ ಲೈಟ್ ಬ್ರೌನಿಶ್ ಫ್ರೈ ಆ ಟೇಸ್ಟೇ ಸೂಪರ್ ಉಂಟು ಆ ಟೇಸ್ಟ್ ಸೂಪರ್ ಆಗಿರುತ್ತೆ ನಥಿಂಗ್ ನೋ ರಾಕೆಟ್ ಸೈನ್ಸ್ ಕುಕಿಂಗ್ ಅಂದರೆ ಆರ್ಟ್ ಕುಕಿಂಗ್ ಈಸ್ ಲೈಕ್ ಮೆಡಿಟೇಷನ್ ಕುಕಿಂಗ್ ಈಸ್ ಫನ್ ಕುಕಿಂಗ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಯಾಕೆ ವೈ ಓನ್ಲಿ ವಿಮೆನ್ ಶುಡ್ ಕುಕ್
ಆಕ್ಚುಲಿ ಇವಾಗ ಎಲ್ಲ ಹೆಂಡತಿಯರು ಏನ್ ಹೇಳ್ತಿದ್ದಾರೆ ಗೊತ್ತಾ, ಅಂತ ವೈಫ್ಸ್ ಏಮ್ ಅನ್ಪಿಸ್ತಾರಂತೆ, ಹಸ್ಬೆಂಡ್ಸ್ ಈಗ ವೈಫ್ಸ್ ಕಂಟೆ ಬಾಗಾ ಕುಕ್ ಚೇಸ್ತಾರೆ. ಆಫ್ ಕೋರ್ಸ್ ನಳ ಮಹಾರಾಜ ಇಸ್ ಆಕ್ಚುಲಿ ಅ ಮೇಲ್ ರೈಟ್, ಬಟ್ ಏನಂದ್ರೆ ಆ ಕಂಫರ್ಟ್ ಝೋನ್ ನಿಂದ ಬಯಟಿಗೆ ರಾವಲ್ ಮಾಡ್ತಾರೆ. ಸೋ ನೌ ಯೂಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಿಕಾಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಫ್ರೈ ಚೇಯಾಲಿ ಆಯಿಲ್ ಲೋ. ಏನಂತೇ ದ ಬೆಸ್ಟ್ ಫುಡ್ಸ್ ಇನ್ ದ ವರ್ಲ್ಡ್ ಆರ್ ಮೆನ್. ನಳ ಮಹಾರಾಜ ಫ್ಯಾಂಟಾಸ್ಟಿಕ್ ಶೆಫ್. ಸಪೋಸ್ ಮನೆಯಲ್ಲಿ ಮೊನ್ನೆ ಈಗ ಮಿನಿ ಸೀಸನ್ ಮಾಡಬೇಕಾದ್ರೆ, ಮಿನಿ ಸೀಸನ್ ಸೀಸನ್ ಬಿಗ್ ಬಾಸ್ ಟಾಸ್ಕ್ ಮಾಸ್ಟರ್ ಆಗಿರಲ್ಲ ಸಿಕ್ಸ್ ಡೇಸ್, ಅಕ್ಕಡೆ ಚಾಲಾ ಮಂದಿ ಅಬ್ಬಾಯಿಲ್ ಪಾಪ ವಂಡರ್ ಆದ್ರು ಆದ್ರು, ಬಟ್ ವೆನ್ ದೇ ಡಿಡ್ ಇಟ್ ವಾಸ್ ಫ್ಯಾಬ್ಯುಲಸ್. ಟೊಮೆಟೋ ಸೊ ಅಕುಲ್, ಈಗಿರೋ ಕಾಲದಲ್ಲಿ ತುಂಬಾ ಹುಡುಗರು ನಾನು ಕುಕ್ ಮಾಡಕ್ಕೆ ನನ್ಗೆ ಬರಲ್ಲ, ನಾನು ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ, ಅವ್ರಿಗೆ ಹೇಗೆ ನೀವು ಹುಮ್ಮಸ್ ತುಂಬಿಸ್ತೀರಾ? ನಾನು ಮಾಡ್ತಾ ಇದ್ದೀನಿ, ನೀವು ಮಾಡೋಕ್ಕಾಗಲ್ವಾ? ಆಕ್ಚುಲಿ ಇಟ್ಸ್ ಜಸ್ಟ್ ಅನ್ ಆರ್ಟ್ ಅಂತ ಹೇಳದ್ನಲ್ಲ, ಸೊ ಅದು ಚಿನ್ನ ಆರ್ಟ್ ಅದಿ. ಪ್ರತಿಯೊಬ್ಬರು ಅರೆ ಬ್ಯಾಚುಲರ್ಸ್ ಫ್ಯಾಂಟಾಸ್ಟಿಕ್ ಕುಕ್ಸ್, ಏನ್ ಮಾಡಾಡ್ತಾರೆ, ಏನ್ ಮಾತಾಡ್ತಾ ಇದ್ರಿ, ಬ್ಯಾಚುಲರ್ಸ್ ಎಂತ ಒಳ್ಳೆ ಅಡುಗೆ ಭಟ್ರು ಗೊತ್ತಾ. ಬಟ್ ಎಲ್ರಿಗೂ ಕುಕ್ ಮಾಡೋಕ್ಕೆ ಸ್ವಲ್ಪ ಸೋಂಬೇರಿತನ ಇರುತ್ತೆ, ಬಟ್ ಒನ್ಸ್ ಯು ಸ್ಟಾರ್ಟ್ ಕುಕಿಂಗ್ ಯು ನಾಟ್ ಗಿವ್ ಅಪ್. ಟೇಕ್ ಮೈ ವರ್ಡ್, ಆಲ್ ದ ಬಾಯ್ಸ್, ಆಲ್ ದ ಮೆನ್, ಆಲ್ ದ ಹಸ್ಬೆಂಡ್ಸ್, ಆಲ್ ದ ವರ್ಕಿಂಗ್ ಪೀಪಲ್, ನೀ ಆಫೀಸಲ್ಲಿ ನಿಮಗೆ ಟೆನ್ಷನ್ಸ್ ಉನ್ನಾಯಾ? ನಿಮ್ಮ ಕೆಲಸದಲ್ಲಿ ನಿಮಗೆ ತುಂಬ ತಲೆನೋವು ಇದೆಯಾ? ಅದಕ್ಕೊಂದು ಪರಿಹಾರ ಇದೆ, ಅಡುಗೆ ಮಾಡು. ಅಂದ್ರೆ ಅವರು ಆಫೀಸ್ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದು ಮತ್ತೆ ಕುಕ್ ಮಾಡೋಕ್ಕೆ ಅವ್ರಿಗೆ ಹೆಂಗೆ ಮೋಟಿವೇಶನ್ ಬರುತ್ತೆ? ಫಾರ್ ಎಕ್ಸಾಂಪಲ್, ಹೌ ಡು ಯು ಗೋ ವರ್ಕ್ ಔಟ್ಸ್ ಎವ್ರಿ ಡೇ ಇನ್ ಸ್ಪೈಟ್ ಆಫ್ ಯುವರ್ ಹೆಕ್ಟಿಕ್ ಸ್ಕೆಡ್ಯೂಲ್ ಗೋ ವರ್ಕ್ ರೈಟ್? ವರ್ಕಿಂಗ್ ಇಸ್, ವರ್ಕಿಂಗ್ ಔಟ್ ಇಸ್ ಲೈಕ್ ಹೆಲ್ತ್ ಬೆನಿಫಿಟ್. ಅದೇ ಥರ ಕುಕ್ಕಿಂಗ್ ಇಸ್ ಹೆಲ್ತ್ ಬೆನಿಫಿಟ್. ಯು ಕುಕ್, ಯು ಸರ್ವ್ ಯುವರ್ ವೈಫ್, ಯುವರ್ ವೈಫ್ ಇಸ್ ಹ್ಯಾಪಿ, ಯು ಆರ್ ಹ್ಯಾಪಿ. ಯುವರ್ ವೈಫ್ ನಾಟ್ ಹ್ಯಾಪಿ, ಯು ನಾಟ್ ಹ್ಯಾಪಿ. ಯುವರ್ ವೈಫ್ ಸ್ಯಾಡ್, ಯು ಸ್ಯಾಡ್, ಎವ್ರಿಬಡಿ ಸ್ಯಾಡ್. ಒಳ್ಳೆ ಅಡ್ವೈಸ್ ಕೊಟ್ಟಿದ್ದ ನೀವು. ಓಕೆ, ಮೇಕ್ ಯುವರ್ ವೈಫ್ ಹ್ಯಾಪಿ. The best wife way is to happy, get into, life is the, happy. The best way to get into your wife's heart is through cooking. Correct, Joe? I think I've changed it. Aoudu. The best way to get into your husband's heart is through cooking. Aoudu. But I'm changing it now. Impress your wife with cooking, man. Cooking. That'll be amazing. Come on. Actually, adige maro hudugur sikidre life-ge, wife-ge life olledagutte anta helbodu. ಪನ್ನೀರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಚೇಂಜ್ ಪನ್ನೀರ್ ಮೇಲೆ. ಸೊ ಈ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಆಡಿಯನ್ಸ್. ಹೌದು, ನಿಜವಾಗ್ಲು. ಎಂದ್ಕಂಟೆ ಇವಾಗ ವೈಫ್ನಿ ಕೂರ್ಚೋಬೆಟ್ಟಿ ನೇನ್ ಮಂಟ ಚೇಸ್ತಾನು, ನಾನು ಅಡಿಗೆ ಮಾಡ್ತೀನಿ, ನೀನು ರೆಸ್ಟ್ ತಗೋ ಅಂತ ಹೇಳೋ ಹಸ್ಬೆಂಡ್ಸ್ ಸಿಗೋದು, ಈ ಮರಿ ಹಸ್ಬೆಂಡ್ ದೊರಕಟಂ ಚಾಲಾ ಚಾಲಾ ಡಿಫಿಕಲ್ಟ್ ಈ ಕಾಲಂಲೋ. ಸೊ ಆ ವಿಷಯಂಲೋ ಅಕುಲ್ ಬೇವಿ ನಿಜಂಗಾ ಚಾಲಾ ಲಕ್ಕಿ ಅನ್ಪಿಸ್ತುಂದಿ ನಾಕು. ವೆರಿ ವೆರಿ ಹೆಲ್ದಿ ಹೆಲ್ದಿ ಇಂಗ್ರೀಡಿಯಂಟ್ ಐ ಲವ್. ಸ್ವಲ್ಪ ಜಾಸ್ತಿನೇ ಆಗ್ತದೆ, ಎಕ್ವೇಷನ್ ಪರ್ಲೇ. ಗರಂ ಮಸಾಲ ಪೌಡರ್, ಕೊರಿಯಾಂಡರ್ ಪೌಡರ್, ಉಪ್ಪು ಸಾಕಷ್ಟು, ಕಾವಲ್ಸಿನಂತ ಉಪ್ಪು, ಅಂಡ್ ಪುದೀನ. ಪನ್ನೀರ್ ಬ್ರೇಕ್ ಅವ್ಕೊಂಡು ಮಂಚಿಗೆ ಸೈಡ್ ನುಂಚಿ ಎಲ್ಲ ತಿಂತಾರೆ, ಸೈಡ್ ಏನು ತೆಗಿಬೇಕು ನೀವು, ಅದು ಸೂಪರ್ ಆಗಿರುತ್ತೆ. ಆರ್ ಕ್ರೀಮ್, ಆರ್ ಕೋಕೋನಟ್ ಮಿಲ್ಕ್, ಎನಿಥಿಂಗ್ ಯು ಕ್ಯಾನ್ ಯೂಸ್, ಸಕ್ಕತ್ತಿರುತ್ತೆ. ಸ್ಮರ್ಜ್. ಸೊ ಇಬ್ಬರು ಚಿನ್ನ ಟೇಸ್ಟ್ ಇದೀನಿ ಸಾಮಿ ರಂಗ. ಸೊ ಮೀ ಊಹಲ ಗುಸಗುಸಲಾಡೇ ಸೀರಿಯಲ್ಲೋ ಅಭಿರಾಮ್ ಕೂಡ ಇಲಾಗೆ ತನ್ನ ವೈಫ್ ಕೋಸ್ಮ್ ಪ್ರೇಮಗಾ ವಂಟ ಚೇಸೇ ಪರಿಸ್ಥಿತಿಲು ಏಮನ್ನಾ ವಚ್ಚೇಲಾಗಾ ಉನ್ನಾಯಾ ಮೀ ಸೀರಿಯಲ್ಲೋ? నేను మీ వైఫ్, మీ సీరియల్ వైఫ్ కి మీరు హ్యాపీగా ఏమైనా చేస్తున్నారా అనేసి నేను అడుగుతున్నాను, చెప్పండి. అంటే అభి వసుంధర, అభి వసుంధరా కి ఏమైనా ఇలా పాపం కష్టపడుతుంది ఐడియా? ఐ హోప్. అంటే అభి చాలా క్వైట్ కదా, ప్రేక్షకులందరికీ మరి ఒక సీన్ కావాలంటే ఒక ఓహో అని చెప్పండి కమెంట్స్ లో.
సో నెక్స్ట్ అభిరామ్ ఒకసారి వసు కోసమని పాపం తను చాలా బాధపడుతుంది అనేసి అభిరామ్ ఇంట్లో వంట చేసి వసుకి ఇష్టమైన ఒక వంటకాన్ని వంట చేసి పెట్టాలని ఒక సీన్ రావాలని మీరు కోరుకుంటే ఓహో అని ఒకసారి కామెంట్ సెక్షన్ లో కామెంట్ చేయండి. ఎనీ ఓహోలు వస్తే దాన్ని చూసి మా డైరెక్షన్ టీమ్ మా క్రియేటివ్ టీమ్ డిసైడ్ చేస్తుంది అభి వసుకి వంట చేసి పెడతాడా లేదా. యాక్చువల్లీ పెడితే బాగుంటుంది అని అడిగితే మంచి బిర్యానీ ఒకరోజు పంపుతాను గోళ్ళు బాగాలేకుండా జ్వరంతో ఉన్నప్పుడు ఫుడ్ తినలేనప్పుడు ఫుడ్ దిగనప్పుడు అభి వెళ్ళేసి తనకి కషాయం లాంటివి ఇచ్చి అదే మంచి ఇంట్రెస్టింగ్ సీన్ బాగుంది చాలా బాగుంది సీన్. సో డెఫినెట్లీ పెడితే బాగుంటుంది అని నాకు అనిపిస్తుంది అన్నమాట. ఆల్రెడీ మనం వేరే ఇంగ్రీడియంట్స్ వేసే కదా 1 కప్కి 1½ కప్ వాటర్ వేసి చాలన్నమాట. రైస్ ఏం చేస్తారు బాగా మిక్స్ చేయాలన్నమాట. మిక్స్ చేసినప్పుడు ఏమవుతుందంటే మర్జ్ అవుతుంది మంచిగా మిక్స్ అయితే అక్కకే వేరు. సో నీవు కుక్కు విత్ కిరికలి యాకే నీవు అడిగి మాడిల్ల మాడిద్రా? యాక్చువల్లీ నేను గొత్తులు విచారం నన్ను అడిగి మాడిదిని అల్లి ఉప్పిట్టు మాడదే నమ్మ వెంకటేష్ భట్లు నమ్మ సీకే చంద్రశేఖర్ ఎవరు కూడా కాబట్టి ఇష్టపడి తిందిదరే హాల్ని మాడితే ఉప్పిట్టు. నేను ఉప్పిట్టు చేసిన ఆ షోలో పాలతో చేసిన ఉప్పిట్టు చాలా బాగుంది. యాకెందరే తుంబా జనకే నీవు ఇష్టు చెన్నాగి అడిగి మాడతీరా అంత యారిగూ అష్టు గొప్పిల్ల. సో నన్ను గొప్పగిరో ఈ విషయం ఎల్లరిగూ తలసబేకు అంత నన్ను కేల్తా ఇదిని. యాక్చువల్లీ ఇన్ ఫ్యాక్ట్ మొన్న ఆగిరొంత బిగ్ బాస్ ఉంది సీజన్ భవ్య అడిగి మాడబేకాదరే భవ్యన్ జొతేలు ఇద్దు అడిగి మాడ్సಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಅಡಿಗೆ ಎಲ್ಲ ಅವರಿಗೆ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ಓ ಇವಾಗ ನನಗೆ ಜ್ಞಾಪಕ ಬರ್ತಾ ಇದೆ ನೀವು ಬಿಗ್ ಬಾಸ್ 2 ಸೀಸನ್ ಅಲ್ಲಿ ಎಷ್ಟು ನೀವು ಕುಕಿಂಗ್ ಸೆಕ್ಷನ್ ಅಲ್ಲಿ ನಿಂತುಕೊಂಡು ಎಷ್ಟು ಅಡಿಗೆ ಮಾಡಿದ್ರಿ ಅವತ್ತು ನೀವು ಅವಾಗಲೇ ಕುಕಿಂಗ್ ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಂಡ್ರಿ ಅಂತ ನೀವು ಹೇಳಿದ್ರಿ ಅಲ್ವಾ. ಸೊ ಅದನ್ನ ಬಗ್ಗೆ ಒಂಚೂರು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಸ್ಪೆಷಲ್ ಥ್ಯಾಂಕ್ಸ್ ಟು ಶಕೀಲಾ ಚೇಚಿ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಆಕ್ಚುಲಿ ಅಡಿಗೆ ಮಾಡೋದಕ್ಕೆ ಒಂದು ಇನ್ಸ್ಪೈರಿಂಗ್ ಆಗಿ ನನಗೆ ಹೇಳ್ಕೊಟ್ಟಿದ್ದು ಶಕೀಲಾ ಚೇಚಿ ಏ ನಿನ್ನಲ್ಲಿ ಒಳ್ಳೆ ಅಡಿಗೆ ಭಟ್ಟ ಇದೆ ಕಣೋ ಅಂತ ನನಗೆ ಎನ್ಕರೇಜ್ ಮಾಡಿದ್ದ ಆಯಮ್ಮನೆ. ಸೊ ಹಾಗಾಗಿ ಐ ಥಿಂಕ್ ಐ ರಿಯಲಿ ಗಿವ್ ಕ್ರೆಡಿಟ್ ಟು ಹರ್ ಫ್ರಮ್ ದೇರ್ ಬಿಗ್ ಬಾಸ್ ಜರ್ನಿ ವಿತ್ 14 people 14 ಮಂದಿಗೆ ವಂಟ ಚೇಸಿ ಪೆಟ್ಟಿ ಆ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ಎಲ್ಸ್. ಸೊ ರೆಂಡು ఓకే ఇలా క్లోజ్ చేయండి. క్లోజ్ చేసిన 15 మినిట్స్కి టైమర్ పెట్టుకుంటాను. ఆఫ్టర్ 15 మినిట్స్ దమ్ పెట్టాలి. ఓకే దమ్ దమ్ టెన్ మినిట్స్ దమ్ ఓకే ఫ్రెండ్స్ ఫైనల్లీ 25 నిమిషాలు 25 మినిట్స్ అయిపోయింది ఆగోయత్తు అండ్ యమలీషియస్ యమ్మీ బిర్యానీ. యమలీషియస్ బిర్యానీ తల హిడిదేనే మేనేజ్ అయితు ఓకే దట్స్ బికాస్ ఆఫ్ దమ్.